ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ನವರಾತ್ರಿಯ 9 ರಾತ್ರಿಯ ಅರ್ಥಗಳು ಮತ್ತು ನವರಾತ್ರಿಯ ಮಹಿಮೆ ಮತ್ತು ವಿಶೇಷತೆ, ಜೊತೆಗೆ 2024 ಅಂದರೆ ಈ ವರ್ಷ 21 ವರ್ಷಗಳ ನಂತರ ಬಂದಿರುವಂತಹ ಯೋಗ ಯಾವುದು, ಇದೆಲ್ಲದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ, ನವರಾತ್ರಿಯ ಮಹಿಮೆಯಿಂದ ಶುರು ಮಾಡೋಣ. ನವರಾತ್ರಿ ಎಂದರೆ 9 ದಿನಗಳ ಪವಿತ್ರ ಭಾವನೆಯಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಆರಾಧಿಸುವ ದೇವಿಯ ವ್ರತವಾಗಿದೆ. ನವ ಎಂಬುದಕ್ಕೆ 2 ಅರ್ಥ ಇದೆ, ಹೊಸತು ಹಾಗೂ 9. 9 ಸಂಖ್ಯೆಯಲ್ಲಿ ಒಂದು ವಿಶೇಷತೆ ಇದೆ. 9 ಸಂಖ್ಯೆ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಅಂದರೆ ದೇವಿಯು ಎಷ್ಟೇ ಅವತಾರಗಳು ತಾಳಿದರೂ ಕೊನೆಗೆ ಆದಿಶಕ್ತಿಯಾಗಿ ಉಳಿಯುವಳು ಎಂಬುದು ನಮಗೆ ಸೂಚಿಸುತ್ತದೆ. ಈ ವರ್ಷದ ನವರಾತ್ರಿಯ ಬಣ್ಣಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲ ದಿನ ಅಂದರೆ 3 ತಾರೀಕು ಗುರುವಾರ ಹಳದಿ ಬಣ್ಣ, 4 ತಾರೀಕು ಶುಕ್ರವಾರ ಹಸಿರು ಬಣ್ಣ, 5 ತಾರೀಕು 3 ದಿನ ಶನಿವಾರ ಬೂದು ಬಣ್ಣ, 4 ದಿನ ಅಂದರೆ 6 ತಾರೀಕು ಭಾನುವಾರ ಕೇಸರಿ ಬಣ್ಣ, 5 ದಿನ 7 ತಾರೀಕು ಸೋಮವಾರ ಬಿಳಿ ಬಣ್ಣ, 6 ದಿನ 8 ತಾರೀಕು ಮಂಗಳವಾರ ಕೆಂಪು ಬಣ್ಣ, 7 ದಿನ 9 ತಾರೀಕು ಬುಧವಾರ ರಾಯಲ್ ಬ್ಲೂ ಬಣ್ಣ, 8 ದಿನ 10 ತಾರೀಕು ಗುರುವಾರ ಗುಲಾಬಿ ಬಣ್ಣ, 9 ದಿನ 11 ತಾರೀಕು ಶುಕ್ರವಾರ ಪರ್ಪಲ್ ಬಣ್ಣ ಅಂದರೆ ನೇರಳೆ ಬಣ್ಣ, 10 ದಿನ ಅಂದರೆ ವಿಜಯದಶಮಿ ದಿನ 12 ತಾರೀಕು ಶನಿವಾರ ಪಿಕಾಕ್ ಗ್ರೀನ್. ಇವೆಲ್ಲ ಈ ವರ್ಷದ ನವರಾತ್ರಿಯ ಬಣ್ಣಗಳಾಗಿವೆ. ನವರಾತ್ರಿ ಅಂದರೆ ಪೂಜೆ, ಹಬ್ಬ, ಉಪವಾಸ, ಅಲಂಕಾರ, ನೃತ್ಯ, ಭಜನೆ ಮಾತ್ರವಲ್ಲದೆ ನವರಾತ್ರಿಯ ನಿಜವಾದ ಅರ್ಥ ತನ್ನನ್ನು ಶುದ್ಧೀಕರಿಸುವುದು ಎಂದರ್ಥ. ನವರಾತ್ರಿ ಅಂದರೆ 9 ರಾತ್ರಿಗಳ ಹಬ್ಬ. ಅದರ ಅರ್ಥಗಳು ಏನೇನು ನೋಡೋಣ ಬನ್ನಿ. ಅಂದರೆ 9 ರಾತ್ರಿಗಳ ವಿಶೇಷತೆ ಅಂದರೆ ತನ್ನನ್ನು ತಾನು ಶುದ್ಧೀಕರಿಸುವುದು. ಅಂದರೆ ನಾವುಗಳು ನಮ್ಮನ್ನು ನಾವು ಹೇಗೆ ಶುದ್ಧೀಕರಿಸಬೇಕು, ಅಂದರೆ ನಾವು ಏನು ಡಿಸೈಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದೆ ಆ 9 ರಾತ್ರಿಯ ವಿಶೇಷತೆ. ಮೊದಲನೆಯದಾಗಿ ಪ್ರಥಮ, ನಾನು ಕೋಪವನ್ನು ನಿಯಂತ್ರಿಸುತ್ತೇನೆ. ದ್ವಿತೀಯ, ನಾನು ಜನರನ್ನು ನಿರ್ಣಯಿಸುವುದನ್ನು ನಿಲ್ಲಿಸುತ್ತೇನೆ. ತೃತೀಯ, ನಾನು ಎಲ್ಲ ದ್ವೇಷಗಳನ್ನು ಬಿಡುತ್ತೇನೆ. ಚತುರ್ಥಿ, ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ. ಪಂಚಮಿ, ನಾನು ಎಲ್ಲರನ್ನೂ ಅವರಂತೆಯೇ ಸ್ವೀಕರಿಸುತ್ತೇನೆ. ಷಷ್ಠಿ, ನಾನು ಎಲ್ಲರನ್ನೂ ಬೇಷರತ್ತಾಗಿ ಪ್ರೀತಿಸುತ್ತೇನೆ. ಸಪ್ತಮಿ, ನಾನು ಅಸೂಯೆ ಮತ್ತು ಅಪರಾಧಗಳಿಂದ ದೂರವಿರುತ್ತೇನೆ. ಅಷ್ಟಮಿ, ನಾನು ನನ್ನ ಎಲ್ಲ ಭಯಗಳನ್ನು ಬಿಡುತ್ತೇನೆ. ನವಮಿ, ನನ್ನಲ್ಲಿರುವ ಮತ್ತು ನಾನು ಪಡೆಯುವ ಎಲ್ಲ ವಸ್ತುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ವಿಜಯದಶಮಿ, ಎಲ್ಲರಿಗೂ ವಿಶ್ವದಲ್ಲಿ ಸಮೃದ್ಧಿ ಇದೆ ಮತ್ತು ನಾನು ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ. ಇವೆಲ್ಲ ನವರಾತ್ರಿಯ 9 ರಾತ್ರಿಯ ಅರ್ಥಗಳು. ಎಲ್ಲರೂ ಪೂಜೆ, ಹಬ್ಬ, ಅಲಂಕಾರ, ದೀಪ ಹಚ್ಚೋದು, ನೃತ್ಯ, ಭಜನೆ, ಉಪವಾಸ ಮಾಡೇ ಮಾಡ್ತಾರೆ. ಆದರೆ ನಮ್ಮನ್ನು ನಾವು ಹೇಗೆ ಶುದ್ಧೀಕರಿಸ್ಕೋಬೇಕನ್ನೋದನ್ನು ಈ ನವರಾತ್ರಿಯ 9 ರಾತ್ರಿಗಳಲ್ಲಿ ಹೇಳಲಾಗಿದೆ. ಖಂಡಿತ ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ನವರಾತ್ರಿಯ 9 ಅರ್ಥಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇನ್ನೊಂದು ವಿಶೇಷತೆ ಅಂದರೆ ಈ ವರ್ಷ 2024 21 ವರ್ಷಗಳ ನಂತರ ಬಂದಿರುವಂತಹ ಯೋಗ ಅಂದರೆ ಯಾವುದು ಅಂದರೆ ಸುವರ್ಣ ಕಾಂಚನ ಯೋಗ 21 ವರ್ಷದ ನಂತರ ಬಂದಿದೆ. ಅಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ದೇವಿಯ ಪೂಜೆ ಮತ್ತು ಸೇವೆ ಮಾಡ್ತಾ, ಧ್ಯಾನ ಮಾಡ್ತಾ ದೇವಿಯ ಕೃಪೆಗೆ ಪಾತ್ರರಾಗೋಣ. ಹಾಗೆಯೇ ನವರಾತ್ರಿಯಲ್ಲಿ ನವದೇವಿಯರಿಗೆ ಪೂಜೆ ಮಾಡಿ ಧನ್ಯರಾಗೋಣ. ನಮ್ಮ ನಮ್ಮ ಭಕ್ತಿಯನುಸಾರ, ಶಕ್ತಿಯನುಸಾರ ನಾವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗೋಣ. ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಹೇಗನ್ನಿಸಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಜಯ ಅಂಬೆ.